ಆದಿವಾಸಿ ದಲಿತ ಮಹಿಳೆಯರ ಮೇಲಿನ ದೌರ್ಜನ್ಯ ಖಂಡನೀಯ. ಗಂಗಾವತಿ, ಜುಲೈ 21. ಸನ್ಮಾನ್ಯ ಸ್ತ್ರೀ ಗೌರವಾನ್ವಿತ ರಾಷ್ಟ್ರಪತಿಗಳು, ರಾಷ್ಟ್ರಪತಿಗಳ ಭವನ ನವದೆಹಲಿ. ಇವರಿಗೆ ತಾಲೂಕು ದಂಡಾಧಿಕಾರಿ ಗಂಗಾವತಿ ಇವರ ಮುಖಾಂತರ ಮನವಿ ಪತ್ರ ಸಲ್ಲಿಕೆ. ಈ ಸಂದರ್ಭದಲ್ಲಿ ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಕೆ ಶಂಕರ್ ನಂದಿಹಾಳ ರವರು ಮಾತನಾಡಿ, ಮಣಿಪುರದಲ್ಲಿ ದಲಿತ ಆದಿವಾಸಿ ಇಬ್ಬರು ಮಹಿಳೆಯರನ್ನು ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿ ಬತ್ತಲೆ ಮಾಡಿ ಮೆರವಣಿಗೆ ಮಾಡಿದಂತ ಎಲ್ಲಾ ಆರೋಪಿಗಳನ್ನು ಕೂಡಲೇ ಬಂಧಿಸಿ ಜೀವಾವಧಿ ಅಥವಾ ಮರಣದಂಡನೆ ವಿಧಿಸಬೇಕು ಮತ್ತು ಅವರ ಆಸ್ತಿಪಾಸ್ತಿಯನ್ನು ಸರಕಾರ ಮುಟ್ಟುಗೋಲು ಹಾಕಿಕೊಳ್ಳುವ ಬಗ್ಗೆ ಮನವಿ ಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಚನ್ನಬಸವ ಮಾನ್ವಿ ಮಾಧ್ಯಮ ಸಲಹೆಗಾರರು ವಸಂತ್ ಕುಮಾರ್, ಜಿಲ್ಲಾ ಅಧ್ಯಕ್ಷರು ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ, ಯಮನೂರು ಭಟ್ಟ ತಾಲೂಕ ಸಂಚಾಲಕರು, ಹುಲ್ಲೇಶ ಕುಚ್ಚಿ ತಾಲೂಕ ಸಂಚಾಲಕರು, ಬಸವರಾಜ್ ಈಳಿಗನೂರು ತಾಲೂಕ ಸಂಚಾಲಕರು, ಅಜಯ್ ಕುಮಾರ್ ತಾಲೂಕ ಸಂಚಾಲಕರು, ಜಂಬುನಾಥ ತಾಲೂಕ ಸಂಚಾಲಕರು, ಹನುಮಂತ ತಾಲೂಕ ಸಂಚಾಲಕರು ಸೇರಿದಂತೆ ಅನೇಕ ದಲಿತ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಇವತ್ತು ಭಾರತೀಯ ದೇಶದಲ್ಲಿರುವಂತಹ 140 ಕೋಟಿ ಮಾನವ ಕುಲಕ್ಕೆ ಇವತ್ತು ತಲೆ ತಗ್ಗಿಸುವಂತ ಉದ್ದೇಶಿಸಿದಂತ ಆರೋಪಿಗಳನ್ನು ಇದುವರೆಗಾಗಿ ಕೆಲವೇ ಕೆಲವರನ್ನು ಬಂಧಿಸಿದ್ದು, ಇನ್ನೂ ಕೆಲವು ಆರೋಪಿಗಳನ್ನು ಬಂಧಿಸುವಲ್ಲಿ ಕೇಂದ್ರ ಸರ್ಕಾರ ಮತ್ತು ಅಲ್ಲಿನ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲವಾಗಿದ್ದರಿಂದ ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ಜಿಲ್ಲಾ ಸಮಿತಿ ವತಿಯಿಂದ ಇವತ್ತು ಕೇಂದ್ರ ಸರ್ಕಾರಕ್ಕೆ ಮತ್ತು ಅಲ್ಲಿನ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡುತ್ತಿದೆ. ಇನ್ನು ಮುಂದೆ ಸಂಬಂಧಪಟ್ಟಂತ ಎಲ್ಲಾ ಕಾಮುಕ ಆರೋಪಿಗಳನ್ನು ಕೂಡಲೇ ಬಂಧಿಸಿ ಅವರಿಗೆ ಮರಣದಂಡನೆ ವಿಧಿಸಬೇಕಂತೇಳಿ ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ಆಗ್ರಹಿಸುತ್ತದೆ. ಅದೇ ರೀತಿಯಾಗಿ ದಲಿತ ಮಹಿಳೆಯರಿಗೆ ಸರ್ಕಾರಿ ಉದ್ಯೋಗ ಕೊಟ್ಟು ಮತ್ತು ಅವರಿಗೆ ರಕ್ಷಣೆ ಕೊಡಬೇಕು. ಅದೇ ರೀತಿಯಾಗಿ ಆ ರಾಜ್ಯದಲ್ಲಿ ಒಂದಿಲ್ಲ ಒಂದು ದಿನ ಪ್ರತಿನಿತ್ಯ ದಲಿತರ ಮೇಲೆ ಹಲ್ಲೆಗಳು ಆಗ್ತಿದೆ. ಹಿಂದೆ ಕೂಡ ದಲಿತರಿಗೆ, ದಲಿತ ಯುವಕನಿಗೆ ಮೇಲ್ವರ್ಗದ ಮನುವಾದಿಯವರು ಮೂತ್ರ ಮುಖಕ್ಕೆ ವಿಸರ್ಜನೆ ಮಾಡಿದ್ದನ್ನು, ಅದು ವೈರಲ್ ಕೂಡ ಆಗಿದೆ. ಆ ವೈರಲ್ ಆದಂತ ಅಲ್ಲಿನ ಮುಖ್ಯಮಂತ್ರಿಯವರು ಕೂಡಲೇ ಅದನ್ನು ನೋಡಿ ಕಳಿಸಿ ಆ ದಲಿತ ಯುವಕನಿಗೆ ಪಾದ ಪೂಜೆ ಮಾಡಿ ಮತ್ತು ಅವರ ಮನೆಯನ್ನು, ಆರೋಪಿಯ ಮನೆಯನ್ನು ಧ್ವಂಸಗೊಳಿಸಿದ್ದರಿಂದ ಅದು ಒಂದು ಕಡೆ ಇದಾಗ್ತಾ ಇದೆ. ಇಷ್ಟೆಲ್ಲ ನಡೀತಾ ಇದ್ರು ಕೂಡ ದಲಿತರ ಮೇಲೆ ರಾಜ್ಯಾರೋಷವಾಗಿ ಆಡುವಾಗಲೇ ಇವತ್ತು ನಿರಂತರವಾಗಿ ಕೇಂದ್ರ ಬಿಜೆಪಿ ಸರ್ಕಾರದ ಕುಮ್ಮಕ್ಕಿನಿಂದ ನಡೆಯುತ್ತಿದ್ದನ್ನು ಆದಷ್ಟು ಬೇಗನೆ ಇವುಗಳನ್ನೆಲ್ಲ ಕಡಿವಾಣ ಹಾಕಬೇಕಂತೇಳಿ ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ಜಿಲ್ಲಾ ಸಮಿತಿ ಕೊಪ್ಪಳ ಜಿಲ್ಲಾಧ್ಯಕ್ಷರಾದ ವಸಂತ್ ಕುಮಾರ್ ಅವರು ಈ ಮನವಿ ಪತ್ರವನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಲ್ಲಿಸಬೇಕಂತೇಳಿ ನಾನು ಅವರಲ್ಲಿ ಮನವಿ ಮಾಡಿಕೊಳ್ತೇನೆ. ಸ್ವಲ್ಪ ಇಲ್ಲೇ ಬಂದ್ಬಿಡ್ರಿ ಸರ್. ಹಣ ಬಾಣ ಹತ್ರ ಬಾ. ಸರಿ ಸರ್. ತೆಗ್ದೀನಿ ಫೋಟೋ ಜಾ ಎಷ್ಟು ಜೈ ಅಣ್ಣ ದೊಡ್ಡ ಲಾಂಗ್ ಇರೋದು ತೆಗ್ದೀನಿ ಮುಂಚೆ. ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಮಿತಿಯವರಿಂದ ಹೇಳಿದ ಈ ಮನವಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಗೌರವಾನ್ವಿತ ರಾಷ್ಟ್ರಪತಿಗಳಿಗೆ ರವಾನಿಸಲಾಗುತ್ತದೆ. ಧನ್ಯವಾದ.